ಪ್ರಚಾರಕ್ಕೆ ಬರಲ್ಲ ಅಂದಿದ್ರು, ಬಟ್ ಇವತ್ತು ಮತ್ತೆ ಸಿದ್ದರಾಮಯ್ಯ ಅವರು ವರುಣಾಗೆ ಪ್ರಚಾರಕ್ಕೆ ಬರೋದೇ ಇಲ್ಲ ಅಂತ ಹೇಳ್ತಿದ್ರು, ಬಟ್ ಇವತ್ತು ರಾತ್ರಿ ಮತ್ತೆ ಬರ್ತಾ ಇದ್ರೆ ನಾಳೆಯಿಂದ ವರುಣಾದಲ್ಲಿ ಇರ್ತಾರಂತೆ ಸಿದ್ದರಾಮಯ್ಯ ಅವರು. ಅದು ಅವರು ಬಿಟ್ಟದ್ದು, ಅದರ ಅರ್ಥ ಇಲ್ಲಿ ಅವರ ಸೋಲು ನಿಶ್ಚಿತ ಅನ್ನೋದು ಮನವರಿಕೆ ಆಗಿರೋದ್ರಿಂದ ಅವರು ಒಂದೇ ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡೋದು ಬಿಟ್ಟು ಇಲ್ಲೇ ಇರ್ತಾರೆ ಅಂದರೆ, ಸೊ ಅವ್ರಿಗೆ ಈಗಾಗಲೇ ಸೋಲಿನ ಅರಿವು ಅರ್ಥ ಆಗಿದೆ, ಅದಕ್ಕಾಗಿ ಇಲ್ಲೇ ಇರ್ತಾರೆ. ಅವರು ಇಲ್ಲೇ ಇರಲಿ ಏನೇ ಮಾಡಲಿ, ಆದರೆ ನಮ್ಮ ಅಭ್ಯರ್ಥಿ ನೂರಕ್ಕೆ ನೂರು ಗೆಲ್ತಾರೆ. ಕಾಂಗ್ರೆಸ್ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ರೆ ಬಹಿರಂಗ ದಳವನ್ನು ನಾವು ಬ್ಯಾನ್ ಮಾಡ್ತೇವೆ ಅಧಿಕಾರಕ್ಕೆ ಬಂದ್ರೆ. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಅಂತೇಳಿ ಆ ಮಾತು ಹೇಳಿರೋದೇನೆ ದೊಡ್ಡ ಹಿನ್ನಡೆ ಆಗುತ್ತೆ ಅವರಿಗೆ. ಬಜರಂಗ ದಳ ರದ್ದು ಮಾಡೋಕ್ಕೆ ಯಾರಿಂದೂ ಸಾಧ್ಯ ಇಲ್ಲ, ಅದಕ್ಕೆ ಅವಕಾಶ ಕೊಡೋದಿಲ್ಲ. ಅದು ಅವರು ತಿರುಕನ ಕನಸು, ಅದು ಅಸಾಧ್ಯವಾಗಿರುವಂಥದ್ದು. ಯಾರು ಅಧಿಕಾರಕ್ಕೆ ಬರೋಲ್ಲ ಅಂಥವ್ರು ಏನು ಬೇಕಾದ್ರೂ ಭರವಸೆ ಕೊಡ್ಬೋದು, ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತು.